ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ಆರ್ಟಿಒ ಅಧಿಕಾರಿಗಳಿಂದ ಹಗಲು ದರೋಡೆ ನಡೀತಾ ಇದೆ. ಕೊಪ್ಪಳ ತಾಲೂಕಿನ ಬೂದಗುಂಪ ಬಳಿ ಹಗಲು ದರೋಡೆ ನಡೆಸ್ತಾ ಇದ್ದಾರೆ. ಈ ಹಿಂದೆ ನಿಮ್ಮ ಪವರ್ ಟಿವಿ ಈ ಆರ್ಟಿಒ ಲಂಚಬಾಕತನದ ಬಗ್ಗೆ ಕೂಡ ಸ್ಟಿಂಗ್ ಆಪರೇಷನ್ ಅನ್ನು ಮಾಡಿತ್ತು, ಸುದ್ದಿಯನ್ನ ಬಿತ್ತರಿಸಿತ್ತು. ಲಾರಿ ಚಾಲಕರಿಂದ ಮಾಮೂಲಿಯನ್ನ ವಸೂಲಿ ಮಾಡ್ತಾ ಇದ್ರು ಅಧಿಕಾರಿಗಳು. ಮಾಧ್ಯಮಗಳ ಕ್ಯಾಮೆರಾ ಕಂಡು ಎದ್ನೋ ಬಿದ್ನೋ ಅಂತ ಓಡ್ತಾರೆ, ನಾಚಿಕೆ ಇಲ್ಲದೆ. ಇಂಥ ಕೆಲಸ ಮಾಡುವಾಗ ಓಡಲ್ಲ, ಮಾಧ್ಯಮಗಳ ಕ್ಯಾಮ್ರಾ ನೋಡಿದ ತಕ್ಷಣ ಓಡ್ತಾರೆ. ಬಹಳ ಮರ್ಯಾದಸ್ಥರು ಇವರು, ಬಹಳ ಮಾನ ಇರೋರು, ಬಹಳ ನಿಷ್ಠಾವಂತರು ಅನ್ನೋ ಥರ. ಕೈಯಲ್ಲಿ ದುಡ್ಡು ಹಿಡ್ಕೊಂಡಿದ್ದಂಥ ಅಧಿಕಾರಿಗೆ ದುಡ್ಡು ಕೊಡೋದಕ್ಕೆ ಬರ್ತಾನೆ, ಕೈಯಲ್ಲಿ ದುಡ್ಡು ಹಿಡಿದು ಅಧಿಕಾರಿಗೆ ಕೊಡೋದಕ್ಕೆ ಲಾರಿ ಚಾಲಕ ಒಬ್ಬ ಬರ್ತಾನೆ. ಮಾಧ್ಯಮದವರು ವಿಡಿಯೋ ಮಾಡೋದನ್ನು ಕಂಡು ಅಲ್ಲಿದ್ದಂಥ ಅಧಿಕಾರಿ ಒಂದು ಕ್ಷಣ ಗಲಿಬಿಲಿಯಾಗಿ ಓಡ್ತಾರೆ. ದುಡ್ಡು ತುಂಬಿದ ಚೀಲ ಹಿಡ್ಕೊಂಡು ಓಡ್ತಾನೆ ಆರ್ ಟಿ ಓ ಸಿಬ್ಬಂದಿ. ಟೈಲರಿಂಗ್ ಕಲಿಯೋದಕ್ಕೆ 1000 ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಮ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ, 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ, ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ. ಗಮನಿಸ್ತಾ ಇದ್ದೀರಿ ಎಲ್ಲ ಎಂಥ ಕೆಲಸಗಳನ್ನ ಮಾಡ್ತಾರೆ ಅಂತ ಹೇಳಿ ನೋಡ್ತಾ ಇದ್ದೀರಿ, ಹೆಂಗೆ ಓಡ್ತಾರೆ ಅಂತ ಹೇಳಿ. ಅಸಹ್ಯದ ಕೆಲಸ ಮಾಡುವಾಗ ಗೊತ್ತಾಗೋದಿಲ್ವಾ? ಕ್ಯಾಮ್ರಾ ನೋಡಿದ ತಕ್ಷಣ ಓಡಕ್ ಗೊತ್ತಾಗುತ್ತೆ ಮಾಡ್ತಾ ಇರೋದು ಎಂಥ ಕೆಲಸ ಅಂತ ಗೊತ್ತಾಗೋದಿಲ್ವಾ? ಎಲ್ಲೆಲ್ಲ ಲಂಚ ಎಲ್ಲ ಹೇಳಿ, ಬೆಳಗ್ಗೆ ತಾನೇ ಪವರ್ ಟಿವಿ ಒಂದು ಸುದ್ದಿಯನ್ನ ಬಿತ್ತರಿಸಿತ್ತು. ವಿಧಾನಸೌಧದಲ್ಲಿ ಡೀಲಿಂಗ್ ಕುತ್ಕೊಳ್ತಾರೆ, ಕೆಲಸ ಕೊಡಿಸ್ತೀವಿ ಅಂತ ಹೇಳಿ. ಆರ್ ಟಿ ಓದಲ್ಲಿ ಲಾರಿ ಡ್ರೈವರ್ಸ್ ಇಂದ ಮಾಮೂಲಿ ವಸೂಲಿ ಮಾಡೋದಂತೂ ದೊಡ್ಡ ದೊಡ್ಡ ಚೆಕ್ ಪೋಸ್ಟ್ಗಳಲ್ಲಿ ಕೂಡ ನೋಡಿದ್ವಿ, ಸಣ್ಣ ಪುಟ್ಟ ಚೆಕ್ ಪೋಸ್ಟಲ್ಲೂ ಇದೆ ಇದೆಲ್ಲ. ಹೇಗೆ ಓಡ್ತಾರೆ, ಹೇಗೆ ಓಟ ಕೀಳ್ತಾರೆ, ಅದು ದುಡ್ಡಿನ ಚೀಲ ಇಟ್ಕೊಂಡು ಮಾಧ್ಯಮಗಳ ಕ್ಯಾಮ್ರಾವನ್ನ ಕಂಡಿದ ತಕ್ಷಣ ಹೇಗೆ ವಸೂಲಿಗಿಳಿತಾರೆ ಇವರು, ಎಲ್ಲವನ್ನ ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ. ಎಸ್, ಇದ್ರ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಕೊಪ್ಪಳ ಪ್ರತಿನಿಧಿ ಶುಕ್ರಾಜ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶುಕ್ರಾಜ್, ಎಲ್ಲಿ ನೋಡಿದ್ರು ಲಂಚ ಬಾಕತನ ಎದ್ದು ಕಾಣ್ತಾ ಇದೆ. ಮಾಧ್ಯಮಗಳ ಕ್ಯಾಮ್ರಾ ಕಂಡ ತಕ್ಷಣ ಆರ್ ಟಿ ಓ ಅಧಿಕಾರಿಗಳು ಒಂದು ನಿಮಿಷ ಸ್ಟನ್ ಆಗ್ಬಿಡ್ತಾರೆ, ಕಾಲ್ ಕೀಳ್ತಾರೆ, ಅಲ್ಲಿಂದ ಓಡ್ತಾರೆ. ಯಾವ ಟೈಮ್ನಲ್ಲಿ ನಡೆದಿದ್ದು ಈ ಘಟನೆ, ಮತ್ತೆ ಇವರು ಎಷ್ಟು ದಿವಸದಿಂದ ನಿರಂತರವಾಗಿ ಇದೇ ರೀತಿ ನಡ್ಕೊಂಡು ಹೋಗ್ತಾ ಇದೆ, ಇದು ಯಾರ ಗಮನಕ್ಕೂ ಬಂದಿಲ್ವಾ ಹೇಗೆ? ಎಸ್ ಸಿಂಧುರ, ನಿಜಕ್ಕೂ ಇದೊಂದು ಇದೆ ಏನಂತ ಹೇಳ್ಬೇಕಂದ್ರೆ ಇದಕ್ಕೆ ಒಂದು ಓಪನ್ ಸೀಕ್ರೆಟ್ ಅಂತ ಹೇಳ್ಬೋದು. ಇದರಲ್ಲಿ ಯಾವ್ದು ರಹಸ್ಯವಾಗಿ ಇಲ್ಲ, ಎಲ್ಲವೂ ಕೂಡ ಬಹಿರಂಗವಾಗಿ ಇದೆ. ಎಲ್ಲ ಕುಲ್ಲಂ ಕುಲ್ಲ, ಯಾಕಂದ್ರೆ ಅವರು ಏನು ಎಲ್ಲೋ ಒಂದು ಗುಹೆಯೊಳಗೆ ಹೋಗಿ ಲಂಚ ಕೇಳ್ತಿಲ್ಲ, ಅವರು ಒಂದು ರಾಷ್ಟ್ರೀಯ ಹೆದ್ದಾರಿಯ ಒಂದು ಪಕ್ಕದಲ್ಲಿ ನಿಂತ್ಕೊಂಡು ಈ ರೀತಿ ಲಂಚ ಕೇಳ್ತಕ್ಕಂಥದ್ದು. ಯಾಕಂದ್ರೆ ಅಲ್ಲಿ ಬರೀ ಈ ಒಂದು ಆರ್ ಟಿ ಓ ಸಿಬ್ಬಂದಿಗಳು ಮಾತ್ರ ಅಲ್ಲಿ ಇರೋದಿಲ್ಲ, ಆರ್ ಟಿ ಓ ಸಿಬ್ಬಂದಿಗಳು ಒಬ್ರು ಇನ್ಸ್ಪೆಕ್ಟರ್ ಏನಿರ್ತಾರೆ ಅವ್ರೊಬ್ರು ಮಾತ್ರ ಜೀಪ್ ಒಳಗಡೆ ಕೂತ್ಕೊಂಡಿರ್ತಾರೆ. ಉಳಿದಂತೆ 5-6 ಜನಕ್ಕೂ ಹೆಚ್ಚಿನ ಸಿಬ್ಬಂದಿಗಳು, ಅಂದ್ರೆ ಇವರು ಪ್ರೈವೇಟ್ ಮೆಂಬರ್ಸ್ ಇವರೆಲ್ಲ, ಅಂದ್ರೆ ಇವರು ಗಾಡಿಗಳನ್ನ ನಿಲ್ಲಿಸಿ ಅಲ್ಲೇ ಆಫೀಸರ್ ಇದ್ದಾರೆ ಹೋಗು ಅಂತ ಹೇಳ್ತಕ್ಕ ಇವರು ಪ್ರೈವೇಟ್ ಮೆಂಬರ್ಸ್ ಇವರೆಲ್ಲ. ಇವರು ಒಂದು ರಸ್ತೆಗೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ರಸ್ತೆಗೆ ಅಡ್ಡ ನಿಂತು ಅಲ್ಲಿ ಬರ್ತಕ್ಕಿರೋದು ಪ್ರತಿಯೊಂದು ಲಾರಿಯನ್ನು ಯಾವ್ದು ಆ ಲಾರಿಯಲ್ಲಿ ಒಳಗಡೆ ಏನಿದೆ ಏನಿಲ್ಲ ಯಾವ್ದು ಕೂಡ ಇವರು ಚೆಕ್ ಮಾಡೋದಿಲ್ಲ. ಅವ್ರಿಗೆ ಬೇಕಾಗಿರೋದು ಡ್ರೈವರ್ ಸೀದಾ ನಿಲ್ತಾನೆ, ಡ್ರೈವರ್ ಅಲ್ಲಿ ಆಫೀಸರ್ ತಗೊಂತಾನೆ. ಎಷ್ಟು ವಸೂಲಿ ಮಾಡ್ತಾರೆ ಶುಕ್ರಾಜ್, ಒಂದೊಂದು ಲಾರಿ ಚಾಲಕರಿಂದ ಕೂಡ ಎಷ್ಟೆಷ್ಟು ದುಡ್ಡು ವಸೂಲಿ ಮಾಡ್ತಾರೆ? ಅದನ್ನ ನಾವು ನೋಡ್ಬೇಕಂತಂದ್ರೆ ಈಗ ಒಂದ್ ವೇಳೆ ಎಕ್ಸ್ ವೀಲರ್ ಒಂದು ಮಾಮೂಲಿ ಲಾರಿ ಅದ್ರಲ್ಲಿ ಯಾವ್ದು ಲೋಡ್ ಇಲ್ಲಪ್ಪ ಅಂತಂದ್ರೆ ಅವ್ರಿಗೆ ಕೇವಲ ಒಂದು 100-150 ರೂಪಾಯಿ ಇಸ್ಕೊಂತಾರೆ. ಬಗಾನ ಒಂದ್ ವೇಳೆ 10-wheeler 12-wheeler ಏನಾದ್ರು ಲಾರಿ ಬಂತು ಅದ್ರಲ್ಲಿ ಫುಲ್ ಟ್ರಂಗ್ ಲೋಡೆಡ್ ಇತ್ತಂದ್ರೆ 500-600 ರೂಪಾಯಿ ಒಂದ್ ಲಾರಿಗೆ ವಸೂಲಿ ಮಾಡ್ತಾರೆ. ಅಂದ್ರೆ ಇವರು ಅಲ್ಲೇ ಆ ಒಂದು ಲಾರಿಯ ಒಂದು ಏನು ಗೂಡ್ಸ್ ಲೆಕ್ಕಾಚಾರದಲ್ಲಿ ಇಲ್ಲಿ ಒಟ್ಟು ವಸೂಲಿ ಎಂತೂ ಮಾಡ್ತಾರೆ. ಒಟ್ಟು 100 ರೂಪಾಯಿ ವಸೂಲಿ ಆಗ್ಬೋದು ಶುಕ್ರಾಜಲ್ಲಿ, ಏನಿಲ್ಲ ಅಂದ್ರು ನೋಡಿ. ಈಗ ಅದನ್ನ ಯಾವ ರೀತಿ ಲೆಕ್ಕಾಚಾರ ಮಾಡ್ಬೇಕಂತಂದ್ರೆ ಸಿಂಧುರ, ಈಗ ಬೆಳಗಾಂ ಮುಂದೆ ಒಂದು ಟೀ ಶಾಪ್ ತೆಗೆದಿರೋದಿಲ್ಲ,
ಒಂದಕ್ಕೆ ಯಾವ್ದಾದ್ರು ಒಂದು ವ್ಯವಹಾರ ಮಾಡ್ಬೇಕಂತಂದ್ರೆ ಒಂದು ಸಮಯ ಅನ್ನೋದು ನಿಗದಿ ಮಾಡಿರ್ತಾರೆ. ಅಂದ್ರೆ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ, ಮಧ್ಯಾಹ್ನ 1 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಈ ತರ ಸಮಯ ನಿಗದಿ ಇರುತ್ತೆ. ಆದ್ರೆ ಇವ್ರಿಗೆ ಸಮಯ ನಿಗದಿನೇ ಇಲ್ಲ, 24/7 ಇದು. ಯಾಕಂದ್ರೆ ಅಧಿಕಾರಿಗಳು ಡ್ಯೂಟಿ ಟೈಮ್ ಪ್ರಕಾರ ಎಕ್ಸ್ಚೇಂಜ್ ಆಗ್ತಾ ಇರ್ತಾರೆ. 2 ದಿನಕ್ಕೆ ಒಬ್ರು ಅಧಿಕಾರಿ ಅಂತ ಎಕ್ಸ್ಚೇಂಜ್ ಆಗ್ತಿರ್ತಾರೆ ಹೊರತು ಇವರು ಒಂದು ದಿನಕ್ಕೆ ಎಷ್ಟು ದುಡಿತಾರೆ ಅಂತಂದ್ರೆ ಸುಮಾರು ಏನಿಲ್ಲ ಅಂತಂದ್ರೆ 24 ಗಂಟೆ ಒಳಗೆ ಇವರು 1 ಲಕ್ಷದಿಂದ 4-5 ಲಕ್ಷವರೆಗೂ ಕೂಡ ಇವರು ದುಡಿಯುವಂತ ಒಂದು ಕೆಲಸ ಮಾಡ್ತಾರೆ. ಯಾಕಂದ್ರೆ ಪ್ರತಿ ವಾಹನಗಳು ಕೂಡ ಇವರು ನಿಲ್ಸುವಂತ ಕೆಲಸ ಮಾಡ್ತಾರೆ. ಸಾವಿರಾರು ವಾಹನಗಳು ಕೂಡ ಆ ಒಂದು ರಾಷ್ಟ್ರೀಯ ದಾರಿಯಲ್ಲಿ ಓಡಾಟ ಮಾಡ್ತಿರ್ತಕ್ಕಂಥದ್ದು. ಇವತ್ತು ಇವರು ಮಾಧ್ಯಮದ ಕಣ್ಣಿಗೆ ಸಿಕ್ಕಿರೋದು ಏನಂತಪ್ಪ ಅಂತಂದ್ರೆ ಏನು ಇವತ್ತು ಮಾಧ್ಯಮದ ಇವರು ಲಾರಿ ಚಾಲಕರ ಬೆನ್ನತ್ತಿ ಒಂದು ಸ್ಟಿಂಗ್ ಆಪರೇಷನ್ ಮಾಡ್ಬೇಕಾದ್ರೆ ಅವರು ಮಾಧ್ಯಮದ ಕ್ಯಾಮ್ರಾಗಳನ್ನು ನೋಡಿದ್ರು. ಈ ಸಮಯದಲ್ಲಿ ಅಲ್ಲಿ ವಸೂಲಿ ಮಾಡ್ತಿರ್ತಕ್ಕಂತಹ ಸಿಬ್ಬಂದಿಗಳು ನಮ್ಮ ಕ್ಯಾಮ್ರಾ ನೋಡಿದ ತಕ್ಷಣ ಅವರು ಓಡೋಕೆ ಶುರು ಮಾಡಿದ್ರು. ಇದು ಒಂಥರ ನಮಗೆ ಹೇಳೋದಕ್ಕೆ ಅಸಹ್ಯ ಆಗ್ತಾ ಇದೆ ಒಂದು ಇದೆ ಅಂತ. ಥ್ಯಾಂಕ್ ಯು ಶುಕ್ರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಎದಕ್ ಕೊಡಕ್ತೀರಿ ಸರ್? ಆಫೀಸರ್ ಹೌದಲ್ರಿ ನೀವು? ಸರ ಆಫೀಸರ್ ಹೌದಲ್ರಿ? ಏ ಆಫೀಸರ್ ಹೌದಲ್ಲ? ಏಯ್ ಏಯ್ ಏ ಆಫೀಸರ್. ಟೈಲರಿಂಗ್ ಕಲಿಯೋದಕ್ಕೆ 1,000 ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ.